ನೀರಾವರಿ ವಂಚಿತ 62 ಹಳ್ಳಿಗಳಿಗೆ ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ನಡೆದಿರುವಂತ ಧರಣಿ ಸತ್ಯಾಗ್ರಹ 14ನೇ ದಿನಕ್ಕೆ ಇಂದು ಪಾದಾರ್ಪಣೆ ಮಾಡಿತು। ಇಂದು ರಾಜ್ಯ ಮತ್ತು ರಾಷ್ಟ್ರ ಹೆದ್ದಾರಿ ತಡೆದು ಸುಮಾರು 700 ಕ್ಕೂ ಹೆಚ್ಚು ರೈತರು ಮಹಿಳೆಯರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು। ಅಂದಿನ ಕುಮಾರಸ್ವಾಮಿ ಸರ್ಕಾರವು ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ 2050 ಕೋಟಿ ರೂಪಾಯಿ ಮೀಸಲು ಇಟ್ಟಿತ್ತು। ಆದರೆ ಕೋವಿಡ್ ಕಾರಣದಿಂದ ಈ ಹಣವನ್ನು ಸರ್ಕಾರ ಬಳಕೆ ಮಾಡಿಕೊಂಡಿರಲಿಲ್ಲ। ಈಗಿನ ಜಲ ಸಂಪನ್ಮೂಲ ಸಚಿವರಾಗಿರುವಂತ ಸನ್ಮಾನ ಶ್ರೀ ಗೋವಿಂದ ಕಾರಜೋಳ ಅವರು ನಮ್ಮ ಜಿಲ್ಲೆಯವರ ಆಗಿದ್ದು ಅವರು ಮನಸ್ಸು ಮಾಡಿದರೆ ಶ್ರೀ ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಶೀಘ್ರದಲ್ಲಿ ಅನುಷ್ಠಾನಗೊಳ್ಳಲಿದೆ ಎಂದು ನುಡಿದರು। ಈ ಸಂದರ್ಭದಲ್ಲಿ ರೈತರೆಲ್ಲರೂ ಸೇರಿಕೊಂಡು ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು। ಸರ್ಕಾರ ಅನಿರ್ದಿಷ್ಟ ಸಮಯ ಮುಂದುವರೆದಿದೆ। ಯಾವುದೇ ಸಂದೇಶ ನಾವು ಮಾಡ್ತೇವೆ ಅಂತ ಹೇಳಕ್ ಕೂತಿ ಬಂದಿಲ್ಲ। ಯಾಕಾಗೋದಿಲ್ಲಪ್ಪ ಅಂತಂದ್ರೆ ಇಲ್ಲಿವರೇ ಬಿಜಾಪುರದವರೇ 2 ಸಲ ನೀರಾವರಿ ಮಂತ್ರಿ ಆಗ್ಯಾರ। ಇನ್ನು ಮುಂದೆ ಯಾವುದೇ ಸರ್ಕಾರ ಬಂದ್ರೆ ಇಲ್ಲಿ ಈ ನೀರಾವರಿ ಖಾತೆ ಬಿಜಾಪುರದವರು ಸಿಗೋದಿಲ್ಲ। ಆ ಕಾರಣದಿಂದ ಆಗುದಿಲ್ಲ, ನೀವು ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೇವೆ ರೈತರ ಪರವಾಗಿ ನೀರಾವರಿ ಮಂತ್ರಿ ಹೇಳಿ ಮತ್ತು ಒಂದು ಬಿಜೆಪಿ ಸರ್ಕಾರದವರಿಗೆ ಏನ್ ಹೇಳದಪ್ಪ ಅಂತಂದ್ರ ಕಷ್ಟದಾಗ ಬಾಳ್ದೇವ ನಾವು ರೈತರು, ಹಗಲಾರಾತ್ರಿ ದುಡಿದೇವು, ನಿಮ್ಗೆ ಅನ್ನ ಹಾಕ್ತೇವು, ಅದಕ್ಕೆ ನೀರಾವರಿ ಮಾಡಿದ್ರೆ ನಾವು ಏನು ಕೊಡ್ತಕ್ಕಂತಲ್ಲ, ಪಾಟಿ ಪಿಶವಿ ಪುಸ್ತಕ ಒಂದು ಅಧಿವೇಶನ ಪಾಸ್ ಮಾಡಿರ್ತೇವೆ, ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎರಡು ಮಾತು ಕೂಗ್ತೇವೆ। ಜಯ ಹಿಂದ್ ಜಯ ಪಟ 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 ನೋಡ್ರಿ ಫೈನಲ್ ಮಾತಾಡ್ಬಿಡ್ರಿ ಈ ಕಾಂಗ್ರೆಸ್ ಮತ್ತು ಜನತಾದಳದವ್ರನ್ನ ಕೂಡಿಸಿ ರೈತರನ್ನ ಒಂದುಗೂಡಿಸಿ ಈ ಇತ್ಯರ್ಥ ಆಗುವಂತೆ ಶ್ರಮಿಸಿದ್ರು ಕೂಡ ಇವತ್ತು ನಿನ್ನೆ ನಮ್ಮ 17-8 ಗಂಟೆಗೆ ನಮ್ಮ ಹಿಂದಿನ ಮಾಜಿ ಮಂತ್ರಿಗಳು ಹಾಗೂ ನಮ್ಮ ಇಂಡಸ್ಟ್ರಿಯಲಿಟ್ಟು ಡಿಪ್ಯೂಟಿ ಕ್ಯಾಂಡಿಡೇಟ್ ಆದಂತ ನಮ್ಮ ದಯಾಸಾಗರ್ ಪಾಟೀಲ್ ಕೂಡ ಬಂದು ಒಂದು ನಮಗೆಲ್ಲ ಒಂದು ಸಂತೋಷ ಮಂಜೂರಾತಿ ಕೊಟ್ಟು ನಮ್ಮ ವಾಟರ್ ಲೋಕೇಶನ್ ಅಲ್ಲಿ ಮಂಜೂರು ಕೊಟ್ಟು ನಮ್ದು ಸರಿಯಾದ ಟೆಂಡರ್ ಆದ್ರೂ ಒಂದು 50 ಕೋಟಿ ರೂಪಾಯಿ ಕೊಟ್ಟು ಚಾಲನೆ ಮಾಡೋ ತನಕ ಇವರ ತಮ್ಮ ನಿಲ್ಲೋದಿಲ್ಲ। ಇವತ್ತು ಸಾಂಕೇತಿಕವಾಗಿ ನಾವು ಧರಣಿ ಮಾಡ್ತಾ ಇದ್ದೇವೆ। ಈಗಾಗಲೇ ಇದ್ರ ಬಗ್ಗೆ ಎಲ್ಲ ಜಾತಿ ರಾಜಕೀಯ ಪಕ್ಷ ಭೇದ ಏನು ನಮಗಿಲ್ಲ, ನಮ್ಗೆ ಒಂದೇ ಒಂದು ಜಾತಿ ನೀರಿನ ಜಾತಿ, ನಮ್ದು ಒಂದೇ ಒಂದು ಬೇಡಿಕೆ ರೈತರಿಗೆ ನೀರಾವರಿ ಆಗಬೇಕು। ಇದನ್ನ ಬಿಟ್ಟು ಇದು ಆಗದೆ ಇದ್ದ ಪಕ್ಷದೊಳಗೆ ಮುಂದಿನ ದಿನಮಾನಗಳಲ್ಲಿ ನಾವು ವಿಧಾನಸೌಧಕ್ಕೆ ಮುತ್ತಿ ಆಗಬೇಕು, ನಾವು ಇನ್ನು ಸರಿಯಂಗಿಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ, ಅರ್ಥ ಮಾಡ್ಕೊಂಡು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕನ್ನುವಂತ ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ನಾವು ರೈತರ ಪರವಾಗಿ ವಿಚಾರ ಮಾಡ್ತಾ ಇದ್ದೇವೆ। ಹಳ್ಳಿಗಳ ರೈತರು 14 ದಿವಸ ನಿರಂತರ ಜಳಕೆ ಕ್ರಾಸ್ ಸ್ಟ್ರೈಕ್ ಮಾಡಿದ್ರು, ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ, ನಿರೀಕ್ಷಿತ ಫಲಿತಾಂಶ ಸಿಗದೆ ಬಟ್ಟೆಗೆ ಇವತ್ತು ನಾವು ಏನ್ ಮಾಡಿದ್ರೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಿದೀವಿ। ಇದನ್ನ ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಇದ್ರೆ ಮುಂದಿನ ದಿನಮಾನದೊಳಗೆ ನಾವು ವಿಧಾನಸೌಧ ಮುತ್ತಿಗೆ ಹಾಕಲಿಕ್ಕೂ ಏಸಂಗಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಪ್ರಬಯಿಸ್ತಾ ಇದ್ದೇವೆ। ಸರ್ ಗುರುನಾಥ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘ ಜಿಲ್ಲಾ ರಾಜ್ಯ ಅಧ್ಯಕ್ಷ। ನೀರಾವರಿ ವಂಚಿತ ಯೋಜನೆಯಲ್ಲಿ ಜಳಕಿ ಕ್ರಾಸ್ ಅಲ್ಲಿ 14ನೇ ದಿವಸ ಸತ್ಯಾಗ್ರಹವನ್ನು ಹೋರಾಟ ರೈತರು ಸತ್ಯಾಗ್ರಹ ಹೋರಾಡುತ್ತಿದ್ದಾರೆ। ಆದ್ರೆ
ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಬಿಜಾಪುರ ಸೋಲಾಪುರ ಹೆದ್ದಾರಿಯನ್ನು ಬಂದ್ ಮಾಡಿ ರೈತರು ಹಾಗೂ ರೈತ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಜಳಕಿ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿಲ್ಲ ಅದರ ಕಾರಣ ಅವರು ಸತ್ಯಾಗ್ರಹಕ್ಕೆ ಆಗಮಿಸಿ ರೈತರಿಗೆ ಏನ್ ಮುಂದಿನ ಆಗುಹೋಗುಗಳ ಬಗ್ಗೆ ಹೇಳಿ ರೈತರಿಗೆ ನೀರಾವರಿಯನ್ನು ರೇವಣ ಸಿದ್ದೇಶ್ವರ ಏತ ನೀರಾವರಿಯನ್ನು ಮಾಡಿದೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ರೈತರ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಲು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಹೆಸರು ಹೇಳ್ರಿ. ಸಂತೋಷ್ ಪಾಟೀಲ್, ಸಖಿನಂದರಿಗೆ. ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಕ್ರಾಸ್ ಹತ್ರ ಒಂದು ರಸ್ತಾ ರೋಕೋ ಕಾರ್ಯಕ್ರಮ, ಹೈವೇ ರಸ್ತೆಯನ್ನು ರೋಕೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾವೆಲ್ಲ ರೈತರು. ಯಾಕಂದ್ರೆ ಈ ಒಂದು ರೈತ ಹೋರಾಟ 14 ದಿವಸಗಳಿಂದ ನಡೆದದ. ರೇವಣ ಸಿದ್ದೇಶ್ವರ ಏತ ನೀರಾವರಿ ಇದು ಅನುಷ್ಠಾನಗೊಳ್ಳಬೇಕು ಅಂತೇಳಿ ಇದೆಲ್ಲ ಶಾಂಕ್ಷನ್ ಆಗಿರ್ತಕ್ಕಂಥದ್ದು. ಅದು 250 ಕೋಟಿ ರೂಪಾಯಿ ಶಾಂಕ್ಷನ್ನಲ್ಲಿ ಬಜೆಟ್ನಲ್ಲಿ ಇಟ್ಟಿದ್ದು ಕೂಡ ಅದ. ಇದು ಬರೀ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಡಬೇಕು ಇಷ್ಟೇ ಕೊಡಬೇಕು, ಸರ್ವೆ ಕಾರ್ಯಕ್ಕೆ ಪರ್ಮಿಷನ್ ಕೊಡಬೇಕಾಗಿತ್ತು. ಸರ್ಕಾರ 14 ದಿವಸಗಳಿಂದ ನಾವು ಮಾಡುವಂತಹ ಒಂದು ಸರಣಿ ಸತ್ಯಕ್ಕೆ ಬರಲಿಲ್ಲ. ಯಾವುದೇ ರೀತಿಯಾದ ಒಂದು ನಮಗೆ ಅದು ನಮ್ಮ ಉತ್ತರ ಸರಿಯಾದ ಉತ್ತರ ಸಹಿತ ಕೊಡಲಿಲ್ಲ. ಹೀಗಾಗಿ ಇವತ್ತು ನಾವೆಲ್ಲ ರೈತರು ಕೂಡಿಕೊಂಡು ಈ ನ್ಯಾಷನಲ್ ಹೈವೇ ತನಿವನ ರಾಷ್ಟ್ರೀಯ ಹೆದ್ದಾರಿ ರೋಕೋ ಕಾರ್ಯಕ್ರಮದಲ್ಲಿ ತೊಡಗಿದ್ದೀವಿ. ನಾ ಇಷ್ಟೇ ಹೇಳಬಲ್ಲೆ ಸರ್ಕಾರಕ್ಕೆ, ಪಕ್ಕದಲ್ಲಿರುವಂತಹ ಈ ಗುಲ್ಬರ್ಗಾ ಈ ಪಕ್ಕದ ಏರಿಯಾಕ್ಕೆ ನೀವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ 1000 ಕೋಟಿ ರೂಪಾಯಿ ಕೊಟ್ಟಿದ್ರಿ. ನಾವು ಮಹಾರಾಷ್ಟ್ರದ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಕಮ್ಮಿ ಕಮ್ಮಿ ಗುಳೆ ಕರ್ನಾಟಕ ಅಂತ ಹೇಳಿದ್ರೆ ನೀವು ಸರ್ಕಾರಕ್ಕೆ ನಮ್ಮ ರೊಕ್ಕ ಕೊಟ್ಟು ಈ ನೀರಾವರಿ ಯೋಜನೆ ಚಾಲು ಮಾಡಿಕೊಡ್ಬೇಕಂತ ಆ ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ಎಂ ಪಾಟೀಲ್, ರೈತ. ನಾವು ರೈತ ರೇವಣ ಸಿದ್ದೇಶ್ವರ ಏತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಕೇಳ್ಕೊಳ್ತೀನಿ ಅಂದ್ರೆ, ನಾವು ಈ ಹೋರಾಟ ಪ್ರಾರಂಭ ಮಾಡಿ ಸುಮಾರು 14 ದಿನಗಳ ಈ ಭಾಗದ ನಮ್ಮ ಇಲ್ಲಿವರೆಗೆ ನಾವು ಈ ಹೋರಾಟ ಮಾಡಿದ್ರೆ ಭೀಮಾರದ ದಂಡಿ ಏನು ಜನ ರೈತರದಲ್ಲ ಎಲ್ಲರೂ ನಾವು ಹೋರಾಟ ಮಾಡ್ತೀವಿ. ನಮ್ಮ ನಾವು ಹೋರಾಟ ಮಾಡಿದ ಪ್ರತಿಫಲ ಬೇರೆ ತಾಲೂಕಿನವರು ಎಲ್ಲರೂ ತಿಳ್ಕೊಂಡ್ರ ಅಂತ ತಿಕ್ಕೋಟ ಭಾಗಕ್ಕೆ ನೀರಾವರಿ ಆಗಲಂತ ಸ್ಥಳಕ್ಕೆ ನೀರು ಮುಟ್ಟಾವ್ ನಮ್ಮ ಭಾಗಕ್ಕೆ ನೀರು ಬರ್ತಕ್ಕಂಥದ್ದು ನೀರು ಬರಲಿಲ್ಲ. ಅದು ಬಹಳ ಕ್ಯಾಟರಿಸಿದೆ. ಅದು ದಯಮಾಡಿ ಹೇಳಿ ಇವತ್ತಾರು ಈ ಗುಳೆ ಕರ್ನಾಟಕ ಅಥವಾ ಬರಗಾಲ ಕರ್ನಾಟಕ ಅಥವಾ ಬಾಂಬೆ ಕರ್ನಾಟಕ ಈ ಭಾಗಕ್ಕೆ ಈಗಿನ ಸರ್ಕಾರ ಮಾನ್ಯ ಬೊಮ್ಮಾಯಿ ನೇತೃತ್ವ ಸರ್ಕಾರ ಈ ಭಾಗಕ್ಕೆ ವಿಜಯ ನಮ್ಮ ರೇವಣ ಸಿದ್ದೇಶ್ವರ ಏತ ನೀರಾವರಿ ಹೋರಾಟಕ್ಕೆ ಒಂದು ಸ್ಪಂದನೆ ಮಾಡಿ ಈ ಭಾಗದ ಒಂದು ರೈತರ ಋಣ ತೀರಿಸಬೇಕಂತ ಹೇಳಿ ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೀವಿ ಅಂತ ಹೇಳಿ. ವಿಠಲ್ ಗಣಸಪ್ಪ ಏಳಿಗಿ. ಬೇಕ್ರಿ, ನೀರಿನ ಬಹಳ ತ್ರಾಸ ಐತಿ. ನಾವು 2 ದಿನಕ್ಕೊಮ್ಮೆ ಜಳಕ ಮಾಡ್ತೀವಿ. ದನ ಕರುಗಳಿಗೆ ಎಲ್ಲದಕ್ಕೂ ಬಹಳ ಹೈರಾಣ ಐತಿ. ನೀರ ಎಲ್ಲದಕ್ಕೂ ಬೇಕೇ ಬೇಕು, ನೀರು ನಮಗೆ ಬೇಕು. ಅದ್ರ ಕಾಲಾಗಿ ಸತ್ಯಾಗ್ರಹ ನಾವು ನಡೆಸಿದ್ದೇವೆ. ನಾವು ನೀರು ಬರುತ್ತಾನ ನಾವು ನೀರು ಬಿಡೋದಿಲ್ಲರಿ ಇಲ್ಲಿಗೆ. ನಾವು ಇದು ಹಂಗೆ ಮುಂದುವರಿಸ್ತೇವೆ. ಇದು ಶಾಂಕ್ಷನ್ ಆಗೋಸ್ತನಕ 8 ವರ್ಷದ ತೊಂದರೆ ಐತ್ರಿ. ಇದು ಬಹಳ ದಿವ್ಸದ ತೊಂದರೆ ಐತ್ರಿ. ನಮ್ಗೆ ಒಟ್ಟೆ ನೀರಿನ ಬಹಳ ತೊಂದರೆ ಐತ್ರಿ. ನಮ್ಮ 2 ದಿನಕ್ಕೊಮ್ಮೆ ನಾವು ಜಳಕ ಮಾಡ್ತೇವ್ರಿ. ದನ ಕುರಿ ಎಲ್ಲಾನು ಬಹಳ ಹೈರಾಣ ಐತ್ರಿ. ನಮ್ಗೆ ಒಟ್ಟೆ ನೀರು ಬರುತ್ತಾನ ನಾವು ಇದು ನಿಲ್ಸದೇ ಐತ್ರಿ. ಬಟ್ಟೆ ಹೆಸರು ಸಂಗೀತ ಶರಣಪ್ಪ ಹತ್ತಿರಿ. ತ್ರಾಸ ಆದ್ರಿ ಏತ್ ನೀರಾವರಿ ರೇವಣ ಸಿದ್ದೇಶ್ವರ ನೀರ್ ನಮಗ್ ಬರ್ಬೇಕ್ರಿ. ಬರೋ ತನಕ ನಾವು ಹೋರಾಟ ಬಿಡುದಲ್ರಿ. ಏನೇ ಇರ್ಲಿ ಒಟ್ಕಟ್ಟಿರ್ಲಿ. ಆದ್ರ ನಮ್ಗ ಹೆಣ್ಣು ಕೂಡ ಲಗ್ಯಾರ್ರಿ ನೀರಾವರಿ ಇಲ್ಲ ಅಂತೇಳಿ. ಆ ಸಮಸ್ಯೆ ದೊಡ್ಡದಾದ್ರಿ. ನೀರಿದ್ರೆ ಎಲ್ಲಾರಿ ನೀರ ಹೊತ್ತು ಸಾಕಾಗ್ಯದ ಅಂತೇಳಿ ಯಾರು ಹೆಣ್ಣು ಕೂಡವ್ರು ಮೊದಲು ವಿಚಾರ ಮಾಡ್ತಾರ ನೀರ್ ಅದಾವ ಇಲ್ಲ ಅಂತೇಳಿ. ಅದರ ಸಲುವಾಗಿ ಬೇಗ ನೀರಾವರಿ ಆಗ್ಬೇಕ್ರಿ. ವಿಜಯಲಕ್ಷ್ಮಿ ಕಲ್ಲಪ್ಪ. ನೀರಿಲ್ರಿ, ನೀರಿಲ್ಲಾರ ಬಟ್ಟೆ ನಾವು ಮಹಾರಾಷ್ಟ್ರ ಹೋಗ್ತೀವಿ. ಮಕ್ಕಳು ಮರಿ ಸಾಲಿ ಇಲ್ಲಾರಕ ಸಾಲಿ ಸುನ ನಮ್ಮ ಮಕ್ಳು ಯಾವ ಹೋಗಲ್ರಿ. ಅದ ನಾವು ಮಹಾರಾಷ್ಟ್ರ ಹೋಗ್ತೀವ್ರಿ. ಮತ್ತೆ ನಮ್ಮ ಹೊರಕ ದನಕರುಗಳಿಗೆ ನೀರಿದ್ರೆ ನಾವು ಊರಾಗ ಇದ್ದು ನಾವು ಸಂಸಾರ ಮಾಡ್ತೀವಿ. ನಮಗೆ ನೀರಿಲ್ಲ ಏನಿಲ್ಲ ನಾವು ದೇಶಾರ ಹೋಗ್ತೀವಿ. ನಮ್ಗೆ 12 ತಿಂಗಳು ನೀರು ಇರಬೇಕ್ರಿ. ಏತ್ ಸಂಘದ ನೀರು ನಮ್ಗೆ ಬೇಕು. ನಮಗೆಲ್ಲ ಕೆರೆಗೆ ನೀರಿಲ್ರಿ, ಬಾವಿಗಳು ನೀರಿಲ್ರಿ, ಬೋರಿಗೆ ನೀರಿಲ್ರಿ. ಎದ್ದದಕ್ಕೂ ನಮ್ಗೆ ಊರಾಗ ನೀರೇ ಇಲ್ರಿ. ನಾವು 4 ದಿನ 5 ದಿನಕ್ಕೊಮ್ಮೆ ಜಳಕ ಮಾಡೋ ಪರಿಸ್ಥಿತಿ ನಮಗೆ ಬಂದೈತಿ. 4-5 ದಿವಸಕ್ಕೊಮ್ಮೆ ಬಟ್ಟೆ ಒಗಿತೀವಿ ರೀ. ಮಕ್ಕಳು ಶಾಲೆ ಹೋಗಕ್ಕೂ ಪರಿಶಾನ ಆಗ್ತಾವ್ರಿ. ನಮ್ಮ ಮಹಾರಾಷ್ಟ್ರಕ್ಕೆ ಹೋಗೋದು ಅಂದ್ರೆ ನಮ್ಗೆ ಭಾಳ ತೊಂದರೆ ಆಗಕತ್ತೈತಿ. ಊರ ಕುಡಿಯೋಕ್ಕೂ ನೀರಿಲ್ಲ, ಜಳಕಕ್ಕೂ ನೀರಿಲ್ಲ, ಯಾವುದಕ್ಕೂ ನೀರೇ ಇಲ್ಲ ರೀ. ನಮ್ಗೆ ನೀರಿಂದ ಅನುಕೂಲ ಮಾಡಿಕೊಡ್ರಿ. ನೀರಿಂದ ಅನುಕೂಲ ಮಾಡಿಕೊಡ್ತಾರೆ ನಾವು ಇಲ್ಲಿಂದ ಕಿತ್ಕೊಂಡು ಹೋಗಂಗಿಲ್ಲ ರೀ. ನಾವು ಎಷ್ಟು ದಿನ ಆದರೂ ನಾವು 8 ದಿನ ಇಲ್ಲಿ ಕೂತು ನಾವು ಪರಿಚಯ ಮಾಡ್ಕೋತಾನೆ ಇರ್ತೀವಿ. ರೇಣುಕ ಗೋಪಾಲ್ ಕರ್ ಆ ಕೆಲಸ ಬಿಟ್ಟು ನಾವು ರಸ್ತಾದ ಮೇಲೆ ಕೂತೀವಿ ಬಾರಿಕಲ ಅಂದ್ರೆ ಮತ್ತೆ ಈ ದೇಶಕ್ಕೆ ನಷ್ಟ ಮಾಡ್ದಂಗ ಆಕತಿ. ಅದನ್ನ ತಾವು ಮನಗಂಡು ಈ ರೈತರಿಗೆ ನ್ಯಾಯ ದೊರಕಿಸಿ ಕೊಡ್ತೀರಿ ಅಂತ ಹೇಳಿ ತಿಳ್ಕೊಂಡು ನಾನು ಒಂದೆರಡು ಮಾತು ನೋಡ್ರ ಅಲ್ಲಿ ಅಲ್ಲಿ ವೇದಿಕೆ ಮೇಲೆ ಮಾತಾಡ್ರಿ. ಸರ್
ಉಪಾರ ಮಾಡ್ಕೊಂಡು ತಂಟಿಗೆ ಹೋಗ್ಬೇಕು. ಕಮಿಟಿ ಫಾರ್ಮೇಷನ್ ಮಾಡ್ತಾರೆ.